ಹಟ್ಟಿ ಪಟ್ಟಣದ ಚಿನ್ನದ ಗಣಿ ಕಂಪನಿ ಕ್ರೀಡಾಂಗಣದಲ್ಲಿ ಗೋಲ್ಡನ್ ಈಗಲ್ಸ್ ಕಮಿಟಿಯಿಂದ ಆಯೋಜನೆ ಮಾಡಲಾಗಿದ್ದ ಸೂಪರ್ ಸೆವೆನ್ ಹಾರ್ಟ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ರವಿವಾರ ನಡೆದ ಅಂತಿಮ ಫೈನಲ್ ಪಂದ್ಯದಲ್ಲಿ ವಿರಾಟ್ ಬಾಯ್ಸ್ ತಂಡವು ಜಯಗಳಿಸಿ ಪ್ರಥಮ ಬಹುಮಾನ 51,000 ಹಾಗೂ ಟ್ರೋಫಿಯನ್ನು ಪಡೆದುಕೊಂಡಿತು. ಫೈನಲ್ ಪಂದ್ಯಕ್ಕೆ ಅರ್ಹತೆ ಪಡೆದಿದ್ದ ಸ್ಥಳೀಯ ತಂಡಗಳಾದ ವಿರಾಟ್ ಬಾಯ್ಸ್ ಹಾಗೂ ಸೆವೆನ್ ಮೂಮೆಂಟ್ಸ್ ತಂಡಗಳ ಮಧ್ಯೆ ಪಂದ್ಯವು ನಡೆಯಿತು. ಪಂದ್ಯಾವಳಿಯಲ್ಲಿ ವಿರಾಟ್ ಬಾಯ್ಸ್ ತಂಡ ಪ್ರಥಮ ಸ್ಥಾನ ಪಡೆದು 51,000 ಹಾಗೂ ಟ್ರೋಫಿ, ಸೆವೆನ್ ಮೂಮೆಂಟ್ಸ್ ತಂಡ ದ್ವಿತೀಯ ಸ್ಥಾನ ಪಡೆದು 25,000 ಹಾಗೂ ಟ್ರೋಫಿ, ಮೂರನೇ ಸ್ಥಾನ ಪಡೆದ ವೆಪನ್ಸ್ ತಂಡ 11,000 ಹಾಗೂ ಬಹುಮಾನವನ್ನು ಪಡೆದರು. ಪಂದ್ಯಾವಳಿಯ ಉತ್ತಮ ಬ್ಯಾಟ್ಸ್ಮನ್ ಆಗಿ ಅಫ್ತಾಬ್, ಬೌಲರ್ ಆಗಿ ಫಯಾಸ್, ಆಲ್ರೌಂಡರ್ ಆಗಿ ಕಾರ್ತಿಕ್ ರವರು ಪ್ರಶಸ್ತಿಯನ್ನು ಪಡೆದರು. ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಎಂಡಿ ಅಮ್ಜದ್ ಸೇಠ್, ಶರಣಗೌಡ ಗುರಿಕಾರ್, ಪುರಸಭೆ ಸದಸ್ಯ ರೌಫ್ ಗ್ಯಾರಂಟಿ, ಅರ್ಷದ್, ನಿಂಗಪ್ಪ ಮನಗೋಳಿ, ಸಿದ್ದಪ್ಪ ಮುಂಡರಗಿ, ಜುನೇದ್ ಬಾಬಾ, ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿ ನವೀನ್ ಕುಮಾರ್, ರಾಜು ಸಿಡಿ ಹಾಗೂ ಗೋಲ್ಡನ್ ಈಗಲ್ಸ್ ಕಮಿಟಿಯ ಸದಸ್ಯರು ಇದ್ದರು. ಕಾರ್ಯಕ್ರಮವನ್ನು ಜಯಪ್ರಕಾಶ್ ರವರು ನಿರ್ವಹಿಸಿದರು.